మనసున చెలరేగి పొంగిపోయి నిన్ను చేరి. ನಿಮಗೆ ಈ ಹುಚ್ಚ ಶುರುವಾಗಿದ್ದು ಡಾನ್ಸ್ ಕಲಿಬೇಕು, ನಾನು ಡಾನ್ಸರ್ ಆಗಬೇಕು ಅಂತ? ನನಗೆ ಇದು 19ನೇ ವಯಸ್ಸಲ್ಲಿ ಶುರುವಾಯಿತು. ನನ್ನ ಕೆಲಸಕ್ಕೆ ಹೋಗುವಾಗ ನೆಕ್ಸ್ಟ್ ಒಂದು ಏರಿಯಾದಲ್ಲಿ ಒಬ್ಬರು ಶ್ರೀನಿವಾಸ್ ಸರ್ ಅಂತ ಬರ್ತಾಯಿದ್ರು, ಅವರು ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ರು. ನಾನು ರಸ್ತೆಯಲ್ಲಿ ಹೋಗಬೇಕಾದ್ರೆ ನೋಡಿದ್ರೆ ಒಂದು ಸೌಂಡ್ ಬರ್ತಾಯಿತ್ತು ಯಾವಾಗಲೂ ಡಾನ್ಸ್ ಕ್ಲಾಸ್ದು. ನನಗೂ ಅನಿಸ್ತು ಸೇರಬೇಕು ಸೇರಬೇಕು ಅಂತ. ಬಟ್ ಸೇರಿದೆ, ಸೇರಿ ಒಂದು ವರ್ಷಕ್ಕೆ ಮತ್ತೆ ಬಿಟ್ಟೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರೋದ್ರಿಂದ. ಮತ್ತೆ ಕಂಟಿನ್ಯೂ ಮಾಡಿದೆ ನಾನು ಶೀಲಾ ಶ್ರೀಧರ್ ಹತ್ರ ಅಂತ ಹೇಳಿ. ನಿಮ್ಮ ಬಾಲ್ಯ ಹೇಗಿತ್ತು ಶ್ರೀಧರ್ ಅವರೆ? ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಬಾಲ್ಯ. ಕೆಲವೊಬ್ರಿಗೆ ತುಂಬ ಕಲರ್ಫುಲ್ ಆಗಿರುತ್ತೆ, ಕೆಲವೊಬ್ರಿಗೆ ತಮ್ಮ ಬಾಲ್ಯನ ಮರೆಯೋದಕ್ಕೆ ಆಗಲ್ಲ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಮರೆಯೋದಕ್ಕೆ ಆಗಲ್ಲ, ಬಟ್ ಒಬ್ಬೊಬ್ರಿಗೆ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮಗೆ ನಿಮ್ಮ ಬಾಲ್ಯವನ್ನು ನೆನೆಸ್ಕೊಂಡ್ರೆ ಏನು ಹೆಚ್ಚು ನೆನಪಾಗುತ್ತೆ, ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಬಾಲ್ಯದಲ್ಲಿ ನಿಮಗೆ? ಆ್ಯಕ್ಚುಲಿ ಹೇಳಬೇಕಾದ್ರೆ ನನ್ನ ತಂದೆ ತಾಯಿ ತುಂಬ ಶ್ರೀಮಂತರು ಮೈಸೂರಿಗೆ, ಮಾರ್ವಾಡಿ ಜೈನ್ಸಲ್ಲೇ. ಬಟ್ ಆ ಶ್ರೀಮಂತಿಗೆ ನಾನು ನೋಡಲೇ ಇಲ್ಲ. ನಾನು ಹುಟ್ಟಿದ ಮೇಲೆ ಸುಮಾರು 3-4 ವರ್ಷಕ್ಕೆ ಇಂದಿರಾ ಗಾಂಧಿ ಅನ್ನೋರ್ದು ಕಾನೂನು ಬಂತು, ಎಲ್ಲ ಪ್ರಾಪರ್ಟೀಸ್ ರಿಟರ್ನ್ ಮಾಡಬೇಕಂತ ಹೇಳಿ. ಆಗ ಸ್ವಲ್ಪ ವರ್ಷದಲ್ಲೇ ಅಪ್ಪ ತೀರಿದ್ರು, ಆಗ ನಾನು 4ನೇ ಕ್ಲಾಸಲ್ಲಿದ್ದೆ. ಬಟ್ ನಿಜವಾಗ್ಲೂ ಹೇಳಬೇಕಾದ್ರೆ ನನಗೆ ಎಷ್ಟು ಕಷ್ಟ ಆಯಿತು ಲೈಫು, ನನ್ನ ಅಮ್ಮನಿಗೆ ಎಷ್ಟು ಕಷ್ಟ ಆಯಿತು ಅಂದರೆ ನಮ್ಮನ್ನ ತುಂಬ ಸ್ವಾಭಿಮಾನವಾಗಿ ಬದುಕಿಸಿದಂಥವ್ರು. ಆಕ್ಟ್ ಮಾಡಿದ್ದು ಒಂದು ಸಿನಿಮಾ, ಆದರೆ ಅದು ಕೊಟ್ಟಂತಹ ಜನಪ್ರಿಯತೆ ಇದೆಯಲ್ಲ, ಅದು ಅತ್ಯದ್ಭುತ ಅಂತ ಹೇಳ್ತೀರಿ? ಖಂಡಿತ. ನೋಡಿ, ನಾನು 100 ಫಿಲಮ್ ಮಾಡೋದಕ್ಕೂ ನಾನು ಫೇಮಸ್ ಆಗ್ತಾ ಇರಲಿಲ್ಲ ಅನಿಸ್ತದೆ. ಆದರೆ ಒಂದೇ ಫಿಲಮ್ ಮಾಡಿ ಆ ದೇವ್ರು ನನಗೊಂದು ಒಳ್ಳೆ ಗಾಡ್ ಗಿಫ್ಟ್ ಕೊಟ್ಟರು. ಅಷ್ಟು ಜನದ ಮುಂದೆ ಒಂದು ನಾನು ಪ್ರೊಫೆಷನ್ ಏನಿದೆ ಅದಕ್ಕೆ ಸಿಕ್ತು. ಇದು ಮೇನ್ ನನಗೆ ಅದು ಒಂದಿತ್ತು, ನನ್ನ ಕ್ಲಾಸಿಕಲ್ ಪ್ರೊಫೆಷನ್ ಹೋಗ್ಬೇಕಿತ್ತಂತ. ನನ್ನ ಪುಣ್ಯ ಚೆನ್ನಾಗಿದೆ, ದೇವ್ರು ನನಗೊಂದು ವರ ಕೊಟ್ಟಿದ್ದಾರೆ, ನನ್ನ ತಂದೆ ತಾಯಿ ಆಶೀರ್ವಾದ. ಅದೆಲ್ಲದಕ್ಕೂ ಸರಿಯಾಗಿ ನನಗೆ ಅದೇ ಪಾತ್ರ ಸಿಕ್ಕಿ ಇಡೀ ಜನಕ್ಕೆ ಒಂದು ಮೆಚ್ಚುಗೆ ಆಯಿತು. ಎಲ್ಲೋದ್ರು ಆಪ್ತ ಮಿತ್ರ ಆಯಿ ಮಹಾದೇವ ಮಹಾದೇವ್ ಹಂಗೆ ಕೇಳ್ತಾರೆ, ಮಹಾದೇವ ಮಹಾದೇವ್ ಅಂತೇಳಿ. ನನ್ಗೆ ನಿಜವಾಗ್ಲೂ ಸುಮಾರು ಜನ ಮಹಾದೇವ್ ಅಂತಾನೆ ಹೇಳ್ತಾರೆ ಇವತ್ತಿಗೂ. ಅವಾಗ ಹೇಳ್ತೀನಿ, ಇಲ್ಲ ನನ್ನ ಹೆಸರು ಶ್ರೀಧರ್ ಅಂತೇಳಿ. ಶ್ರೀಧರ್ ಜೈನ್ ಅವ್ರದ್ದು ಕಲಾತ್ಮಕ ಕುಟುಂಬ, ಕಲಾವಿದರ ಕುಟುಂಬ ಅಂತ ಹೇಳಿ, ಅದ್ಯಾಕೆ ಅಂತ ಅವರೇ ಹೇಳ್ತಾರೆ. ಅವ್ರ ಫ್ಯಾಮಿಲಿಯನ್ನ ಅವರೇ ಪರಿಚಯ ಮಾಡಿಕೊಡ್ತಾರೆ. ಶ್ರೀಧರ್ ಸರ್ ಯಾರೆಲ್ಲ ಇದ್ದಾರೆ ಮನೇಲಿ? ನನ್ನ ಮನೇಲಿ ನಾನು, ನನ್ನ ಹೆಂಡತಿ ಹಾಗೂ ಇಬ್ಬರು ಮಕ್ಕಳು. ನನ್ನ ಹೆಂಡತಿ ಹೆಸರು ಸೌಮ್ಯ ಜೈನ್, ಅವಳು ಸಂಗೀತದಲ್ಲಿ ವಿದ್ವತ್ ಆಗಿದೆ, ಹಿಂದೂಸ್ತಾನಿ ಸಂಗೀತದಲ್ಲಿ. ಹಾಗೆ ನನ್ನ ಮಗಳು ಕೂಡ ಲಾಸ್ಯ ಜೈನ್, ಅವಳು ಯಕ್ಷಗಾನ ಕಲಿತಾ ಇದ್ದಾಳೆ, ಭರತನಾಟ್ಯ ಕಲಿತಾ ಇದ್ದಾಳೆ, ಹಿಂದೂಸ್ತಾನಿ ಸಂಗೀತ ಕಲಿತಾ ಇದ್ದಾಳೆ. ಜೊತೆಗೆ ಪೇಂಟಿಂಗಲ್ಲಿ ಜೂನಿಯರ್ ಎಕ್ಸಾಮ್ ಆಗಿದೆ. ನನ್ನ ಮಗ ಸಾರಂಗ್ ಜೈನ್ ಅಂತ ಹೇಳಿ, ಇವನು ಕೂಡ ಅಷ್ಟೇ ಡಾನ್ಸ್ ಕಲಿತಾ ಇದ್ದಾನೆ, ಮ್ಯೂಸಿಕ್ ಕಲಿತಾ ಇದ್ದಾನೆ. ಇಬ್ಬರು ಕನ್ನಡ ಮೀಡಿಯಮ್ ಅಲ್ಲಿ ಓದಿಸ್ತಾ ಇದ್ದೀವಿ. ಪಾಪ ಕಿಯಾ ದಿಯಾ ಲಾಖ ಹೈ.
ಅಂತ ಚಂದ ತಂತ ಕಿಟ್ಟ.